ಚೀನಾ ಸಂಘರ್ಷ ಬೆನ್ನಲ್ಲೇ ಫ್ರಾನ್ಸ್ನಿಂದ 5 ರಫೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಬಂದಿರುತ್ತವೆ. ಈ ರಫೇಲ್ ಯುದ್ಧ ವಿಮಾನಗಳಿಗೆ ಚಾಲನೆ ಮಾಡಿದ 5 ಪೈಲಟ್ಗಳಲ್ಲಿ ಒಬ್ಬರು ನಮ್ಮ ವಿಜಯಪುರದಲ್ಲಿ ಕಲಿತವರು. ವಿಜಯಪುರದ ಸೈನಿಕ ಶಾಲೆಯಲ್ಲಿ ಅಧ್ಯಯನ ನಡೆಸಿದ ಅರುಣ್ ಕುಮಾರ್ ಅವರೇ ಈ ರಫೇಲ್ ಯುದ್ಧ ವಿಮಾನವನ್ನು ಚಾಲನೆ ನಡೆಸಿದವರು. ಮೂಲತಃ ಉತ್ತರ ಭಾರತದವರಾಗಿರುವ ಅರುಣ್ ಕುಮಾರ್ ಅವರು 1994 ರಲ್ಲಿ 6ನೇ ತರಗತಿಯಲ್ಲಿರುವಾಗಲೇ ವಿಜಯಪುರದ ಸೈನಿಕ ಶಾಲೆಗೆ ಪ್ರವೇಶ ಪಡೆದಿದ್ದರು. ಜಾನ ವಿದ್ಯಾರ್ಥಿ ಎನಿಸಿಕೊಂಡಿದ್ದ ಅವರು 2002 ರಲ್ಲಿ ವಾಯುಸೇನೆಗೆ ನೇಮಕರಾಗಿದ್ದು ಸುಮಾರು 15 ವರ್ಷಗಳಿಂದ ಭಾರತೀಯ ವಾಯುಸೇನೆಯಲ್ಲಿಯೇ ಅರುಣ್ ಕುಮಾರ್ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ಅರುಣ್ ಕುಮಾರ್ ಅವರು ಫ್ರಾನ್ಸ್ನಲ್ಲಿ 3 ವರ್ಷದವರೆಗೆ ಸುಕೋಯ್ ಯುದ್ಧ ವಿಮಾನದಲ್ಲಿದ್ದುಕೊಂಡು ತರಬೇತಿ ಪಡೆದಿದ್ದಾರೆ. ಆನಂತರ ರಫೇಲ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಈಗ ಭಾರತಕ್ಕೆ 5 ರಫೇಲ್ ಯುದ್ಧ ವಿಮಾನ ತರುವಲ್ಲಿ ಅರುಣ್ ಕುಮಾರ್ ಅವರು ಕಮಾಂಡರ್ ಆಗಿ ಕೆಲಸ ಮಾಡಿದ್ದಾರೆ. ಇದು ಕನ್ನಡಿಗರಿಗೆ ಖುಷಿ ತರುವಂತಹ ವಿಚಾರವಾಗಿದೆ. ಅದರಲ್ಲೂ ವಿಜಯಪುರದವರಿಗೆ ಹೆಮ್ಮೆಯ ವಿಷಯವಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್.